ಸೊ ಇನ್ನೊಂದು ಮಾತು ಹೇಳಿದ್ದೀರಾ ನಿಮ್ಮ ಪೋಸ್ಟ್ಗಳಲ್ಲಿ, ಇಂಡಸ್ಟ್ರಿ ರೂಲರ್ ಅಂತ. ಸೊ ಮೇ ಬಿ ಅವ್ರು ಏನಾದರೂ ಬರೋದು ತಡವಾಗಿದ್ದರೆ, ಅದರ್ವೈಸ್ ಅಫ್ಕೋರ್ಸ್ ಇನ್ನೂ ಜಸ್ಟ್ 6 ವಾರ ಅಷ್ಟೇ ಅವ್ರಿಗೆ ಬೇಲ್ ಸಿಕ್ಕಿರುವಂಥದ್ದು, ಅದು ಚಿಕಿತ್ಸೆಗಾಗಿ. ಸೊ ಇಂಡಸ್ಟ್ರಿಗೆ ಎಷ್ಟು ಅವಶ್ಯಕತೆ ಇದೆ? ನಾನು ಹೇಳಿದ್ನಲ್ಲಮ್ಮ, ಈಸ್ ದ ರಿಯಲ್ ರೂಲರ್ ಅಂತ ಏನಕ್ಕೆ ಹೇಳ್ತೀನಿ, ಮಹಾರಾಜ ಅಂತ ಏನಕ್ಕೆ ಹೇಳಿಬಿಟ್ಟೆ ಫಸ್ಟೇ ಅಂತಂದರೆ, ಸಿ ಸ್ವಾರ್ಥದಲ್ಲಿ ಹೇಳಬೇಕು ಅಂದರೆ ನಾನು ಅವ್ರ ಜೊತೆ ಏನೂ ಮಾಡಿಲ್ಲ, ಅಯ್ಯೋ ಅದು ಅದಲ್ಲ. ನಾವೆಲ್ಲ ಈ ಚಿತ್ರರಂಗದಲ್ಲಿ ಊಟ ಮಾಡ್ತಾಯಿದ್ದೀವಿ, ನಾವು ಈ ಚಿತ್ರರಂಗದಲ್ಲಿ ಉಸಿರಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಒಂದು ಪುಟ್ಟ ಸೂರನ್ನು ಕಟ್ಕೊಂಡಿದ್ದೀವಿ, ಇದೆಲ್ಲ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂತ ನೋಡಿದಾಗ ಈ ರೀತಿಯ ಮಹಾರಾಜೇಂದ್ರು, ಒಂದು ಕಾಲದಲ್ಲಿ ರಾಜ್ಕುಮಾರ್ ಸಾರ್ ಆಗಿರ್ಬೋದು, ಇನ್ನೊಂದು ಕಾಲದಲ್ಲಿ ಸೂರ್ಯ ರಾಜ್ಕುಮಾರ್ ಸಾರ್ ಆಗಿದ್ದರೆ ಚಂದ್ರ ವಿಷ್ಣುವರ್ಧನ್ ಸಾರ್ ಆಗಿರ್ಬೋದು, ಈ ಥರ ಎಲ್ಲ ಹೇಳ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಸರ್ ಈಸ್ ವೆರಿ ಮಚ್ ನೀಡೆಡ್ ಫಾರ್ ದಿಸ್ ಇಂಡಸ್ಟ್ರಿ. ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ 2 ಮಕ್ಕಳನ್ನ ಹೆತ್ತರೆ ಒಂದು ಮಗುವನ್ನು ದೇಶಕ್ಕೆ, ಒಂದು ಮಗುವನ್ನು ಮನೆಗೆ ಅಂತ ಇದ್ರು. ಇವತ್ತು ದೇಶಕ್ಕೆ ಅಂತ ಒಂದು ಮಗುವನ್ನು ನಾವು ಎಷ್ಟು ಅಂತ ಬಿಟ್ಟರೆ, ಒಂದು ಮಗುವನ್ನು ನಮ್ಮ ನಾಡಿಗೆ, ಒಂದು ನಮ್ಮ ಮಗುವನ್ನು ನಮ್ಮ ಮನೆಗೆ ಕಾಪಾಡಲಿಕ್ಕೆ ಅಂತಂದರೆ ಅದು ದರ್ಶನ್ ಸರ್. ಅದು ಸೊ ನಮ್ಮ ಮನೆ ಮಗು ಅದು ದೂರ ಆಗೋಗ್ಬಿಟ್ಟು ಅಂದ ತಕ್ಷಣ ಏನೋ ಆಗುತ್ತಮ್ಮ, ಎಲ್ಲ ಪದರ್ಗುಟ್ಟೋಗ್ತೀವಿ. ಆ್ಯಂಡ್ ನಾನು ಹೇಳೋದೇನು ಅಂತಂದರೆ, ಬುನಾದಿ ಅಲ್ಲ, ಪಿಲ್ಲರ್ಸ್ ಅಲ್ಲ, ಇಲ್ಲ ಸೂರಲ್ಲ, ದರ್ಶನ್ ಸರ್ ಇಸ್ ದ ಕುಂಭಸ್ಥಳ ಆಫ್ ಅವರ್ ಇಂಡಸ್ಟ್ರಿ. ನಾವು ಅದು ಕಳಶ. ಅದು ಯಾಕೆ ಅಂತಂದರೆ ಎಷ್ಟೋ ನಿಟ್ಟಿನಲ್ಲಿ, ಎಷ್ಟೋ ವಿಧದಲ್ಲಿ, ಎಷ್ಟೋ ನೀತಿಯಲ್ಲಿ ಅವರು ಎಷ್ಟೇ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ರೀಸೆಂಟಾಗಿ ಕಾಟೇರ ನೋಡಿದ್ರು ಕೂಡ ಕಾಮನ್ ಸೈಕಲ್ ಸ್ಟ್ಯಾಂಡಿಂದ ಹಿಡಿದು, ಬೇಕ್ರಿಯವರಿಂದ ಹಿಡಿದು, ಪ್ರೊಜೆಕ್ಟ್ ರೂಮಲ್ಲಿ ಪ್ರೊಜೆಕ್ಷನನ್ನು ಇಲ್ಲಾಂದರೆ ಸಿಸ್ಟಮ್ಸ್ಗಳನ್ನ ಆನ್ ಆ್ಯಂಡ್ ಆಫ್ ಮಾಡೋರಿಂದ ಹಿಡಿದು ಥಿಯೇಟರ್ಸ್ನ ಕ್ಲೀನ್ ಮಾಡೋರು, ಪ್ರತಿಯೊಬ್ಬರು ಅವರಿಂದ ಊಟ ಮಾಡಿದ್ದೀವಿ, ಅವರಿಂದ ಜೀವನವನ್ನು ನಡೆಸಿದ್ದೀವಿ. ಎಷ್ಟೋ ಜನ ಆರ್ ಪಿಗಳು ಹೇಳ್ತಾರಮ್ಮ, ಆರ್ ಪಿ ಅಂದರೆ ರೆಪ್ರೆಸೆಂಟೇಟಿವ್ಸ್ ಆಫ್ ಇದು ಥಿಯೇಟರ್ಸ್ ಹೇಳ್ತಾರೆ. ಒಂದು ಕಾಲದಲ್ಲಿ ಅಣ್ಣವ್ರ ಪಿಕ್ಚರು ಇಲ್ಲ ಅಂತಂದರೆ ವಿಷ್ಣು ಸರ್ ಪಿಕ್ಚರ್ ಬಂತು ಅಂತಂದರೆ ನಾವು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಹನಿ ಕೇಕ್ಗಳನ್ನ ತೊಗೊಂಡು ಹೋಗ್ತಾಯಿದ್ವಿ. ಇವತ್ತು ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ತೊಗೊಂಡು ಹೋಗೋ ಮಟ್ಟಕ್ಕೂ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಸರ್, ನಾವೇನು ಸರ್ ಮಾಡಬೇಕು ಅಂತ ಇದ್ದ ಕಾಲದಲ್ಲಿ ಈಗ ಮತ್ತೆ ಒಂದು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಅವರೆಷ್ಟು ಚೆಂದ ಹೇಳ್ತಾರೆ ಅಂದರೆ, ನನ್ನ ಮಕ್ಳಿಗೆ ನಾನೇನೋ ಒಂದು ಸ್ವೀಟ್ ತೊಗೊಂಡೋಗ್ಬೋದು, ನನ್ನ ಮಕ್ಳಿಗೆ ನಾನೇನೋ ಒಂದು ಕೊಡಿಸ್ಬೋದು. ಸಿ ಆ ಖುಷಿಯನ್ನು ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಲಿಕ್ಕೆ ಕಾರಣ ಯಾರು ಅಂತಂದರೆ ಈ ಮಹಾರಾಜ. ಸೊ ನಾವು ಹೇಳೋದೇನು ಅಂತಂದರೆ ಆಗಿದ್ದಾಗೋಯ್ತು, ಕಹಿ ಘಟನೆಗಳಾಗೋಯ್ತು, ಏನೇನೋ ಆಗೋಗಿದೆ. ದೇವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಮತ್ತೆ ಅವರು ಹೀಗೆ ಇರಲಿ. ನ್ಯಾಯಾಲಯದ ಮೇಲೆ, ಪ್ರತಿಯೊಂದರ ಮೇಲೆ ನಮ್ಗೆ ನಂಬಿಕೆ ಇದೆ. ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ದೇವರಿಗೆ ಅಷ್ಟು ಜನರಲ್ಲಿ ಯಾರೇನು ಮಾಡಿದ್ದಾರೆ ನನಗೇನು ಗೊತ್ತಿಲ್ಲ, ಬಟ್ ಈ ದೇವರ ಕೈವಾಡ ಅದರಲ್ಲಿ ಇಲ್ಲದೆ ಇರಲಿ. ಇವರು ಮತ್ತೆ ಯಾವುದೇ ರೀತಿಯಲ್ಲೂ ನಿರಪರಾಧಿ ಅಂತ ಹೇಳಿ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಮತ್ತೆ ಆದಷ್ಟು ಬೇಗ ಇದೇನಿದೆ, ದಿಸ್ ಇಸ್ ಅ ಮೆಡಿಕಲ್ ಬೇಲ್ ಅಂತ ನನಗೆ ಚೆನ್ನಾಗಿ ಗೊತ್ತು, 6 ವಾರ ಆದ ತಕ್ಷಣ ಮತ್ತೆ ವಾಪಸ್ ಹೋಗ್ತಾರೆ ಅನ್ನೋದು ಗೊತ್ತು, ಮತ್ತೆ ತದನಂತರ ಸೆಣಸಾಟಗಳಿದ್ದಾವೆ ಅನ್ನೋದು ಗೊತ್ತು. ಬಟ್ ದೇವ್ರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ಈಗ ಮತ್ತೆ ನಾವೆಲ್ಲ ಹಿಂದೂಗಳು ನಂಬ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಜನ್ಮ ಅಂತ. ಆ ನಿಟ್ಟಿನಲ್ಲಿ ಸಂಕ್ರಾಂತಿ ಬಂದ್ಬಿಡುತ್ತೆ, ಇನ್ನೇನು ಡಿಸೆಂಬರ್ ಬರುತ್ತೆ, ಡಿಸೆಂಬರ್ ಆಗಿ ಧನುರ್ಮಾಸ ಅಂತ ಮುಗಿದು ಜಾನ್ವರಿ 15 ಅನ್ನೋದ್ರೊಳಗೆ ನಮ್ಮ ಈ ಒಂದು ಯಜಮಾನ ಏನಿದ್ದಾರೆ, ನಮ್ಮ ಈ ದರ್ಶನ್ ಸರ್ ಏನಿದ್ದಾರೆ, ಅವರು ಎಲ್ಲದರಿಂದನೂ, ಎಲ್ಲ ಆರೋಪಗಳಿಂದ ವಿಮುಕ್ತರಾಗಿ ವಾಪಸ್ಸು ಬೇಗ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಷ್ಟೇ.